ಹನುಮಂತ ಇಲ್ಲಿ ತಲೆ ಕೆಳಗಾಗಿ ನಿಂತಿದ್ದಾನೆ. ಈ ದೇವಸ್ಥಾನದ ಹಿಂದೆ ಒಂದು ನಿಗೂಢ ಗುಹೆ ಇದೆ. ಈ ಗುಹೆ ಪಾತಾಳ ಲೋಕಕ್ಕೆ ಸೇರುತ್ತದೆ. ಹಿಂದೆ ಇದೇ ಗುಹೆಯಿಂದ ಹನುಮಂತ ಪಾತಾಳ ಲೋಕವನ್ನು ಪ್ರವೇಶ ಕೂಡ ಮಾಡಿದ್ದು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ನಿಗೂಢ ಗುಹೆ ಹಾಗೂ ಹನುಮಂತ ಯಾಕೆ ಇಲ್ಲಿ ತಲೆ ಕೆಳಗಾಗಿ ನಿಂತಿದ್ದಾನೆ ಹಾಗೂ ಹನುಮಂತ ಪಾತಾಳ ಲೋಕವನ್ನು ಪ್ರವೇಶ ಮಾಡಿದಂತಹ ಈ ನಿಗೂಢ ಸ್ಥಳದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಯಾವತ್ತಾದರೂ ನೀವು ಆಂಜನೇಯನ ದೇವಸ್ಥಾನದಲ್ಲಿ ಹನುಮಂತ ತಲೆಕೆಳಗಾಗಿ ನಿಂತಿದ್ದನ್ನ ಕಂಡಿದ್ದೀರಾ? ಸಾಧ್ಯವೇ ಇಲ್ಲ. ಆದರೆ ಅಂಥದೊಂದು ದೇವಸ್ಥಾನವನ್ನು ಕೂಡ ನೀವು ನಮ್ಮ ಭಾರತ ದೇಶದಲ್ಲಿ ಕಾಣಬಹುದು. ಯಾಕೆ ಹನುಮಂತ ಇಲ್ಲಿ ತಲೆಕೆಳಗಾಗಿ ನಿಂತಿದ್ದಾನೆ ಎನ್ನುವುದಕ್ಕೆ ರಾಮಾಯಣದ ಕಥೆಯನ್ನು ನಾವು ಇಲ್ಲಿ ಉಲ್ಲೇಖಿಸಬೇಕಾಗುತ್ತದೆ. ಹೌದು, ಒಮ್ಮೆ ಐರಾವಣ ಅಂದರೆ ಐರಾವಣನು ರಾಮ ಲಕ್ಷ್ಮಣನನ್ನು ಬಂಧಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ಯುತ್ತಾನೆ. ಆಗ ತಕ್ಷಣವೇ ಹನುಮಂತನು ತಲೆಕೆಳಗಾಗಿ ಪಾತಾಳಕ್ಕೆ ಜಿಗಿದು ರಾಮ ಲಕ್ಷ್ಮಣನನ್ನು ಕಾಪಾಡಿ ಕರೆತರುತ್ತಾನೆ. ಈ ರೀತಿ ತಲೆಕೆಳಗಾಗಿ ಪಾತಾಳಕ್ಕೆ ಜಿಗಿದ ಸ್ಥಳವೇ ಸಾನ್ವಾರದಲ್ಲಿರುವ ಈ ಅದ್ಭುತ ಆಂಜನೇಯನ ದೇವಸ್ಥಾನ. ಇದೇ ಕಾರಣ ಈ ದೇವಸ್ಥಾನದಲ್ಲಿ ಹನುಮಂತನ ಮೂರ್ತಿಯು ತಲೆಕೆಳಗಾಗಿರುವುದನ್ನು ನೀವು ನೋಡಬಹುದು. ಇಲ್ಲಿ ಈ ಹನುಮಂತನನ್ನು ವೀರ ಹನುಮಾನ ಎಂದು ಕೂಡ ಕರೆಯಲಾಗುತ್ತದೆ. ಹಿಂದೆ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋದ ಲಂಕಾಧಿಪತಿ ದಶಕಂಠ ರಾವಣ ಮತ್ತು ಶ್ರೀರಾಮ ಸೇನೆಯ ನಡುವೆ ಭಯಂಕರ ಯುದ್ಧ ನಡೆಯುತ್ತಿರುತ್ತದೆ. ಆ ಸಮಯದಲ್ಲಿ ರಾವಣನ ಸೋದರ ಕುಂಭಕರ್ಣ, ರಾವಣನ ಮಗ ಇಂದ್ರಜಿತ ಸೇರಿದಂತೆ ಹಲವಾರು ಮಹಾನ್ ರಾಕ್ಷಸ ಯೋಧರು ವಧೆಯಾಗಿ ಹೋಗುತ್ತಾರೆ. ಇನ್ನು ರಾಮ ರಾವಣರ ನಡುವೆ ಯುದ್ಧ ತೀವ್ರವಾಗುತ್ತಾ ಹೋಗುತ್ತದೆ. ರಾವಣ ಇನ್ನು ತನಗೆ ನರಮನುಷ್ಯ ರಾಮನಿಂದ ಸೋಲಾಗುತ್ತದೆ ಎಂದು ರಾವಣ ಹೆದರಿಕೊಳ್ಳುತ್ತಾನೆ. ಹೀಗಾಗಿ ಹೇಗಾದರೂ ಮಾಡಿ ಕಳ್ಳತನದಿಂದ ಅಥವಾ ಕಪಟತನದಿಂದ ರಾಮ ಲಕ್ಷ್ಮಣರನ್ನು ವಧೆ ಮಾಡಬೇಕೆಂದು ಪಾತಾಳ ಲೋಕದ ಅಧಿಪತಿಯಾಗಿದ್ದ ಮಹಿರಾವಣನ ಸಹಾಯವನ್ನು ರಾವಣ ಪಡೆಯುತ್ತಾನೆ. ಈ ವಿಷಯ ಆಂಜನೇಯನಿಗೆ ಅದೆಗೋ ಗೊತ್ತಾಗಿ ಬಿಡುತ್ತದೆ. ಇನ್ನು ಇದರ ಸೂಚನೆ ಸಿಕ್ಕ ಬಳಿಕ ರಾಮ ಲಕ್ಷ್ಮಣರನ್ನು ಹೇಗಾದರೂ ಮಾಡಿ ಕಾಪಾಡಬೇಕೆಂದು ಹನುಮಂತನು ತನ್ನ ಬಾಲದಿಂದ ಬೃಹತ್ ಆಕಾರದ ಕೋಟೆಯನ್ನು ಅವರ ಸುತ್ತಲೂ ಕಟ್ಟುತ್ತಾನೆ. ಆದರೆ ಮಾಯಾವಿಯಾಗಿದ್ದ ಮಹಿರಾವಣ ರಾವಣನ ಸೋದರ ವಿಭೀಷಣ ರೂಪದಲ್ಲಿ ಬಂದು ಶ್ರೀರಾಮನ ದರ್ಶನ ಪಡೆಯಬೇಕೆಂದು ಹನುಮಂತನ ಬಾಲದಿಂದ ಕಟ್ಟಿದ ಕೋಟೆಯನ್ನು ಒಳಗೆ ಪ್ರವೇಶ ಮಾಡುತ್ತಾನೆ. ಆ ಸಮಯದಲ್ಲಿ ಹನುಮಂತ ಹೊರಗಡೆ ಇರುತ್ತಾನೆ. ಆಗ ಅಲ್ಲಿಂದಲೇ ಈ ಮಹಿರಾವಣ ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಎತ್ತಿಕೊಂಡು ಹೋಗುತ್ತಾನೆ. ಆಗ ಹನುಮಂತ ವಿಭೀಷಣನು ಎಷ್ಟು ಹೊತ್ತಾದರೂ ಕೋಟೆಯ ಹೊರಗಡೆಯಿಂದ ಬರುವುದೇ ಇಲ್ಲ. ಇದನ್ನು ಅರಿತ ಹನುಮಂತ ಯಾಕೋ ವಿಭೀಷಣನ ಮೇಲೆ ಸ್ವಲ್ಪ ಸಂಶಯ ಉಂಟಾಗುತ್ತದೆ. ಆಗ ಒಳಗಡೆ ಹೋಗಿ ನೋಡಿದರೆ ಅಲ್ಲಿ ಯಾರೂ ಇರುವುದಿಲ್ಲ. ರಾಮ ಲಕ್ಷ್ಮಣರು ನಾಪತ್ತೆಯಾಗಿರುತ್ತಾರೆ. ಆಗ ಹನುಮಂತನಿಗೆ ಆ ಕಪಟ ವಿಭೀಷಣನ ಮೇಲೆ ಸಂಶಯ ಬರುತ್ತದೆ. ಹಾಗೂ ಈ ವಿಷಯ ತನ್ನ ಗಮನಕ್ಕೆ ಬಂದ ಕೂಡಲೇ ಹನುಮಂತನು ಪಾತಾಳಕ್ಕೆ ಜಿಗಿಯುತ್ತಾನೆ. ಅಲ್ಲಿ ಪಾತಾಳ ಲೋಕದ ಅರಮನೆಯಲ್ಲಿ ಅವನು ಹಲವಾರು ಮಹಿರಾವಣನನ್ನ ಕಾಣುತ್ತಾನೆ. ಅವನಿಗೆ ಈ ಲೋಕ ಕಂಡು ವಿಚಿತ್ರವೆನಿಸುತ್ತದೆ. ಆಗ ಆಂಜನೇಯ ರಾಮ ರಾಮ ಎಂದು ಪಾತಾಳ ಲೋಕದಲ್ಲಿ ಕೂಗಲು ಪ್ರಾರಂಭಿಸುತ್ತಾನೆ ಹಾಗೂ ಹುಡುಕಲು ಪ್ರಾರಂಭಿಸುತ್ತಾನೆ. ಅದೇ ವೇಳೆ ಪಾತಾಳ ಲೋಕದ 5 ದಿಕ್ಕಿನಲ್ಲಿರುವ ದ್ವೀಪಗಳನ್ನು ಒಂದೇ ಬಾರಿಗೆ ಆರಿಸಿದರೆ ಮಾತ್ರ ಮಹಿರಾವಣ ಸಾವಾಗುತ್ತದೆಂಬ ರಹಸ್ಯ ಅವನಿಗೆ ತಿಳಿದಿತ್ತು. ಇನ್ನು ಮಹಿರಾವಣನನ್ನು ಸಂಹಾರ ಮಾಡುವ ಸಲುವಾಗಿ ವಾಯುಪುತ್ರ ಹನುಮಂತನು ಪಂಚಮುಖಿ ಆಂಜನೇಯ ಸ್ವಾಮಿಯಾಗಿ ಅವತಾರ ತಾಳುತ್ತಾನೆ. ಪಂಚಮುಖಿ ಎಂದರೆ 5 ಮುಖಗಳು ಎಂದರ್ಥ. ಇದರಲ್ಲಿ ಹನುಮಂತನ ಮುಖ ಸೇರಿದಂತೆ ನರಸಿಂಹ, ವರಾಹ, ಹಯಗ್ರೀವ ಹಾಗೂ ಗರುಡ ಸೇರಿದಂತೆ 5 ಮುಖಗಳಾಗಿರುತ್ತವೆ. ಆಗ ಪಂಚಮುಖ ಆಂಜನೇಯ ಸ್ವಾಮಿಯು ತನ್ನ 5 ಮುಖಗಳಿಂದ ಆ 5 ದೀಪಗಳನ್ನು ಒಂದೇ ಬಾರಿಗೆ ಆರಿಸಿ ರಾಕ್ಷಸ ಮಹಿರಾವಣನ ಅಂತ್ಯ ಮಾಡುತ್ತಾನೆ. ಬಳಿಕ ರಾಮ ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಭೂಮಿಗೆ ಮೇಲೆ ತರುತ್ತಾನೆ. ಈ ಒಂದು ಅದ್ಭುತ ಕಥೆಯನ್ನು ರಾಮಾಯಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆಯೇ ಇದು ಪಂಚಮುಖಿ ಆಂಜನೇಯ ಸ್ವಾಮಿಯ ಅವತಾರ ಎಂದು ಕೂಡ ಹೇಳಲಾಗಿದೆ. ಈ ಸಾನುವರದ ಆಂಜನೇಯ ದೇವಸ್ಥಾನದಲ್ಲಿ ಹನುಮನ ಜೊತೆ ರಾಮ, ಸೀತಾ, ಲಕ್ಷ್ಮಣರ ಅಮೃತಶಿಲಾ ವಿಗ್ರಹಗಳು ಹಾಗೂ ಶಿವ ಪಾರ್ವತಿಯ ವಿಗ್ರಹಗಳನ್ನು ಕೂಡ ನೀವು ಕಾಣಬಹುದು. ಇದು ಭಾರತದ ಮಧ್ಯಪ್ರದೇಶದ ಉಜ್ಜಯಿನಿಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಈ ದೇಗುಲ ರಾಮಾಯಣದ ಕಾಲಕ್ಕೆ ಸೇರಿದ್ದೆಂದು ಸ್ಥಳೀಯರು ನಂಬುತ್ತಾರೆ. ಈ ಆಲಯದ ಪ್ರಾಂಗಣದಲ್ಲಿ ಹಲವಾರು ಮಹರ್ಷಿಗಳ ಮಂದಿರಗಳು ಕೂಡ ಇವೆ. ಇವು ಸುಮಾರು 2000 ವರ್ಷಗಳ ಹಳೆಯದೆಂದು ನಂಬಲಾಗಿದೆ. ಹಾಗೆಯೇ ಈ ದೇವಸ್ಥಾನದ ಆಂಗಣದಲ್ಲಿ ತುಂಬಾ ಪುರಾತನವಾದ ಪಾರಿಜಾತ ವೃಕ್ಷಗಳಿವೆ. ಈ ಮರಗಳಲ್ಲಿ ಗುಂಪು ಗುಂಪಾಗಿ ಗಿಳಿಗಳು ಇರುತ್ತವೆ. ಈ ಗಿಳಿಗಳು ವೀರ ಹನುಮಾನನ ಪ್ರತಿರೂಪ ಎಂದು ಸ್ಥಳೀಯರು ಭಾವಿಸಿದ್ದಾರೆ. ಹಾಗೆಯೇ ಈ ಹನುಮನ ದರ್ಶನ ಮಾತ್ರದಿಂದ ಭಕ್ತರ ಕೋರಿಕೆಗಳು ಈಡೇರುತ್ತವೆ ಎಂದು ಇಲ್ಲಿನ ಜನರು ಭಾವಿಸುತ್ತಾರೆ. ಇದೇ ಕಾರಣ ದೇಶ ವಿದೇಶದಿಂದ ಜನರು ಈ ದೇವಸ್ಥಾನವನ್ನು ನೋಡಲು ಇಲ್ಲಿಗೆ ಪ್ರತಿದಿನ ಬರುತ್ತಾರೆ. ಹಾಗೆಯೇ ಇಲ್ಲಿಯ ಹನುಮಂತನಿಗೆ 3 ಅಥವಾ 5 ಮಂಗಳವಾರಗಳು ಕೆಂಪು ವಸ್ತ್ರಗಳನ್ನು ಅರ್ಪಿಸಿ ತಮ್ಮ ಕೋರಿಕೆ ಇಟ್ಟರೆ ಅವರ ಕೋರಿಕೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ಹಾಗೆಯೇ ಪ್ರತಿ ಮಂಗಳವಾರ ಇಲ್ಲಿ ಹನುಮಂತನಿಗೆ ಸಿಂಧೂರವನ್ನು ಕೂಡ ಲೇಪಿಸಲಾಗುತ್ತದೆ. ಹನುಮಂತನು ಗಿಳಿಯ ರೂಪ ಧರಿಸಿ ತುಳಸಿದಾಸ ಹಾಗೂ ಶ್ರೀರಾಮರಿಗೆ ಪರಿಚಯಿಸಿದಂತಹ ಜಾಗವೂ ಕೂಡ ಇದೆ ಎಂದು ನಂಬಲಾಗಿದೆ. ಭಕ್ತಿ, ನಂಬಿಕೆ, ಇತಿಹಾಸ ಏನೇ ಇರಲಿ, ಇಲ್ಲಿನ ವೈಶಿಷ್ಟ್ಯ ರಾಮನ ಮೂರ್ತಿಯನ್ನು ಕಣ್ತುಂಬ ನೋಡುವುದೇ ಒಂದು ಪುಣ್ಯ ಎಂದು ಜನರ ಭಾವನೆಯಾಗಿದೆ. ಅಂದ ಹಾಗೆ ಈ ಸಾನುವರದ ಹನುಮಂತ ದೇವಸ್ಥಾನ ಪುಣ್ಯಕ್ಷೇತ್ರವಾದಂತಹ ಉಜ್ಜಯಿನಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೇಳೆ ನೀವು ಉಜ್ಜಯಿನಿಗೆ ಹೋದರೆ ಈ ದೇವಸ್ಥಾನವನ್ನು ಕೂಡ ಭೇಟಿ ಮಾಡಿ.